ಇನ್ನು ಎಸ್ಪಿಬಿ ಅವರು ನಿಧನ ಹೊಂದಿದಂತ ಹಿನ್ನೆಲೆಯಲ್ಲಿ ಹಂಸಲೇಖ ಅವರು ಇನ್ನು ಸಾಕಷ್ಟು ಮಾತನಾಡುತ್ತಾ ಹೋದ್ರು. ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಕೇಳೋಣ. ಅವರು ಬಳಸಿಕೊಂಡ ರೀತಿ ಅದನ್ನ ಇನ್ನೊಬ್ಬರು ಬಳಸಿಕೊಳ್ತಾರೆ ಅನ್ನೋದು ಕೂಡ ಸುಳ್ಳು. ಅವರು ಯಾವಾಗಲೂ ಕೊರತಾ ಇದ್ರು. ನನಗೆ ತೆಲುಗು, ತಮಿಳು, ಬೇರೆ ಎಲ್ಲ ಭಾಷೆಗಳಲ್ಲೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನನ್ನ ಪ್ರೀತಿಯ ಭಾಷೆ ಇದು ಕನ್ನಡ ಅಂತ ಯಾವಾಗಲೂ ಕೊರಗವರು. ನಾವು ಅಶಕ್ತರಾಗಿದ್ವಿ. ನಾವು ಅದರ ದಾರಿ ಏನು, ಅದರ ಹೇಗೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಯೋಗ ಯೋಗ ಬಂಗಾರೀಶ್ ಅವರು, ಚಿಂದೋಡಿ ಬಂಗಾರೀಶ್ ಅವರು, ಚಿಂದೋಡಿ ಲೀಲಮ್ಮನವರು, ಪಂಚಾಕ್ಷರಿ ಗವಾಯ್ ಅಂತ ಒಂದು ಸಿನಿಮಾ ತೆಗೆದರು. ಆ ಸಿನಿಮಾಕ್ಕೆ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ಗೆ ಆಯ್ಕೆ ಮಾಡಿದ್ರು. ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇಷ್ಟಿಷ್ಟು ಗೊತ್ತಿರೋ ನಾನು, ಆ ಸಿನಿಮಾಕ್ಕೆ ಏನು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ? ಆ ಪುಟ್ರಾಜ್ ಗವಾಯ್ಗಳಿಗೆ ಹೋಗಿ ಹೇಳಿದೆ, ಅಶಾ ನಾನು ಇದಕ್ಕೆ ಯೋಗ್ಯ ಅಲ್ಲ ಅಂತ. ಅವರಂದ್ರು ಲೇ ಹಾಗೆಲ್ಲ ಏನ್ಬೇಡ ಕಣೋ, ಅಜ್ಜ ಮಾಡಿಸ್ಕೋತಾನೆ, ನೀವು ನಂಬಲ್ಲ. ಅವರು ಹಾಡಿದ ಮೂರು ಹಾಡು ತುಂಬ ದೊಡ್ಡ ಹಾಡುಗಳು. ಆರು ತಿಂಗಳಾದರೂ ಅವರು ಡೇಟ್ ಕೊಡಲೇ ಇಲ್ಲ. ಆರು ತಿಂಗಳಾದರೂ ಆ ಬಂಗಾರೀಶ್ ಅವ್ರು ಬಂದು ನನ್ನನ್ನು ಕಾಡಿದ್ರು, ಆರು ತಿಂಗಳಾಯ್ತಲ್ರಿ ಅಂತ. ಹರಿಹರವು ದಾವಣಗೆರೆಯೋ ಯಾವುದೋ ನನಗೆ ಗೊತ್ತಿಲ್ಲಪ್ಪ, ನನಗೆ ಎಸ್ ಪಿ ವಿನೇ ಬೇಕು ಅಂತ ತಮಾಷೆ ಮಾಡಿ ಪಿ ವಿನ ಹುಡ್ಕೊಂಡು ಹೋದ್ವಿ. ಒಂದು ಹಾಡನ್ನ 50 ಲೂಪ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು ಟೇಪ್ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಹಾಕ್ಕೊಂಡು ಒಂದೊಂದೇ ಫ್ರೇಸ್ನ ಅಭ್ಯಾಸ ಮಾಡ್ತಿದ್ದಾರೆ. ಅದೇನು ಅಷ್ಟೊಂದು ಅಪಾಯದೇನು ಆಗಿರಲಿಲ್ಲ ಅವರು. ಅವ್ರಿಗೊಂದು ಸಂಕೋಚ, ನಾನು ಚೆನ್ನಾಗಿ ಕಲಿಬೇಕು ಅಂತ. ಒಂದೊಂದು ಹಾಡನ್ನು 50 ಲೂಪ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೋಡ್ರಿ, ನನಗೆ ಯಾಕೆ ನೀವು ಎದುರಿಸ್ತೀರಾ, ಇಲ್ಲ ಬಿಟ್ಬಿಡಿ, ಇಲ್ಲ ಸಮಯ ಕೊಡಿ. ಸೊ ಆಮೇಲೆ ಧೈರ್ಯ ಮಾಡಿ ಬಂದರು. ಫ್ರೇಸ್ ಆಡೋರು ಅಮ್ಮ ಶಕುಂತಲಾ ಕುಂತಲಾ ಅನ್ನೋರು. ಅವ್ರ ತಾಯಿ ಹೆಸರು ಶಕುಂತಲಾ. ಆ ತಾಯಿನ ನೆನೆಸ್ಕೊಂಡು ನೆನೆಸ್ಕೊಂಡು ಆಡೋರು. ಸೀದಾ ಋಷಿಕೇಶ್ ಮುಖರ್ಜಿಯವರ ಪ್ಯಾನಲ್ಗೆ ಹೋಗಿದೆ. ಅಲ್ಲಿ ರೆಹಮಾನ್ ಅವರ ಫಸ್ಟ್ ಪ್ಲೇಸ್ನಲ್ಲಿದೆ. ಯಾರೋ ಕೇಳ್ತಾರೆ, ಬಿ ಬಿ ಶ್ರೀನಿವಾಸ್ ಅವರು ಹೇಳ್ತಾರಂತೆ, ಲೋಕಲ್ ಮ್ಯೂಸಿಕ್ನ ನೀವು ಕಾಪಾಡಬೇಕು ಅಂತೀರಾ, ಯಾರೋ ಹಳ್ಳಿಯಿಂದ ರಿಮೋಟ್ ಪ್ಲೇಸಿಂದ ಮಾಡಿ ಕಳಿಸಿದ್ದಾನೆ, ಅದಕ್ಕೆ ಗೌರವ ಕೊಡಿ ಅಂತ. ಯಾರಿವನು ಅಂದರೆ, ಪ್ರೀವಿಯಸ್ ಇಯರ್ನಲ್ಲಿ ನನ್ನೊಂದು ಹಾಡೋಗಿತ್ತಂತೆ. ಅಲ್ಲಿ ಒಬ್ಬ ಕುರುಡು ಮಗುಗೆ ತಾಯಿ ಚಂದ್ರ, ಬೆಳಕು, ಮಳೆ ಇದನ್ನು ತೋರಿಸುವ ಸಾಹಿತ್ಯ ಬರೆದಿದ್ದೆ, ಅದರ ಇಂಗ್ಲೀಷ್ ವರ್ಷನ್ ಕೊಡಿ ಅಂದರೆ